ಚೈತ್ರ ಕುಂದಾಪುರ್ಗೆ ಇದೀಗ ಕಾನೂನು ಸಂಕಷ್ಟ ಎದುರಾಗಿದೆ. ಬಿಗ್ ಬಾಸ್ ಮನೆಯಿಂದ ಫೈರ್ ಬ್ರ್ಯಾಂಡ್ ಔಟ್ ಆಗಲಿದ್ದಾರೆ. ಏನಾಯ್ತು ಏನಿದು ಸುದ್ದಿ ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಬಿಗ್ ಬಾಸ್ ಸೀಸನ್ 11 ಆರಂಭವಾಗಿ 3 ದಿನಗಳಾಗಿವೆ. ಈ ಬಾರಿ 17 ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ತಲುಪಿದ್ದಾರೆ. ಈ ಸ್ಪರ್ಧಿಗಳ ಪೈಕಿ ಚೈತ್ರಾ ಕುಂದಾಪುರ್ ಕೂಡ ಒಬ್ಬರು. ಇದೀಗ ಚೈತ್ರಾ ಕುಂದಾಪುರ್ಗೆ ಕಾನೂನು ಸಂಕಷ್ಟ ಎದುರಾಗಿದೆ. ಇವರ ಮೇಲಿರುವ ಹಳೆಯ ದೂರುಗಳೇ ಇವರ ಕಾರ್ಯಕ್ರಮದಲ್ಲಿ ಮುಂದುವರಿಯೋದಕ್ಕೆ ಮುಳ್ಳಾಗುವಂತೆ ಕಾಣುತ್ತಿದೆ. ಇದೀಗ ಚೈತ್ರಾ ಕುಂದಾಪುರ್ ಅವರನ್ನ ಬಿಗ್ ಬಾಸ್ ಆಟದಿಂದ ಕೈಬಿಡಬೇಕು ಎಂದು ಆಗ್ರಹಿಸಿ ಬಿಗ್ ಬಾಸ್ ವಾಹಿನಿಗೆ ನೋಟಿಸ್ ಕಳಿಸಲಾಗಿದೆ. ವಕೀಲ ಭೋಜರಾಜ್ ಎನ್ನುವರು ಚೈತ್ರಾ ಕುಂದಾಪುರ್ ಅವರನ್ನ ಕೂಡಲೇ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಬೇಕು, ಇಲ್ಲವಾದರೆ ವಾಹಿನಿ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದಾಗಿ ಎಚ್ಚರಿಸಿದ್ದಾರೆ. ಚೈತ್ರಾ ಕುಂದಾಪುರ್ ವಿರುದ್ಧ ಗಲಾಟೆ, ದೊಂಬಿ, ಜೀವದ್ಬೆದರಿಕೆ, ವಂಚನೆ ಮುಂತಾದ ಪ್ರಕರಣಗಳು ದಾಖಲಾಗಿದ್ದು ಅಪರಾಧ ಹಿನ್ನೆಲೆಯುಳ್ಳ ವ್ಯಕ್ತಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕೊಟ್ಟಿರುವ ಬಗ್ಗೆ ನೋಟಿಸ್ನಲ್ಲಿ ಪ್ರಶ್ನಿಸಲಾಗಿದೆ. ಚೈತ್ರಾ ಮೇಲೆ ಸಾಕಷ್ಟು ಕೇಸ್ಗಳಿವೆ, ಇಷ್ಟಿದ್ರೂ ಅವರನ್ನ ಸ್ಪರ್ಧೆಯಾಗಿ ಮುಂದುವರೆಸಿದರೆ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆಯಾಗುತ್ತದೆ. ಹೀಗಾಗಿ ಈ ಕೂಡಲೇ ಅವರನ್ನ ಬಿಗ್ ಬಾಸ್ನಿಂದ ಹೊರಕಳಿಸುವಂತೆ ಮನವಿಯನ್ನ ಮಾಡಲಾಗಿದೆ. ಇದೀಗ ವಕೀಲ ಭೋಜರಾಜ್ ಖಾಸಗಿ ವಾಹಿನಿ ಬಿಗ್ ಬಾಸ್ ವಾಹಿನಿಗೆ ಕನ್ನಡದಲ್ಲಿ ಬರೆದಿರೋ ಪತ್ರ ಇದೀಗ ವೈರಲ್ ಆಗಿದೆ ವೀಕ್ಷಕರ. ಹೌದು, ಕಾನೂನು ವ್ಯವಸ್ಥೆಯಲ್ಲಿ ಇವರನ್ನ ಹಲವಾರು ಪ್ರಕರಣದಲ್ಲಿ ದಾಖಲಿಸಿರುವಂತಹ ಚೈತ್ರಾ ಕುಂದಾಪುರ್ ಅವರನ್ನ ಬಿಗ್ ಬಾಸ್ ಮನೆಯಲ್ಲಿ ಸೇರಿಸಿಕೊಂಡ್ರೆ ಸಮಾಜಕ್ಕೆ ತಪ್ಪು ಸಂದೇಶ ಬರುತ್ತದೆ, ಹಾಗಾಗಿ ಅವರನ್ನ ಕೈಬಿಡಬೇಕು, ಆದಷ್ಟು ಬೇಗ ಅವರನ್ನ ಆಚೆ ಕಳಿಸಬೇಕು ಅಂತ ಇದೀಗ ವಕೀಲ ಭೋಜರಾಜ್ ಅವರು ಹೇಳಿದ್ದಾರೆ. ಇದೀಗ ಬಿಗ್ ಬಾಸ್ ಮನೆಯಿಂದ ಸದ್ಯಕ್ಕೆ ಚೈತ್ರಾ ಕುಂದಾಪುರ್ ಅವರು ಮೊದಲ ಕಂಟೆಸ್ಟೆಂಟ್ ಕೂಡ ಹೌದು, ಈಗ ಆಚೆ ಬರ್ತಾರೆ. ಸೊ ಬರ್ತಾರಾ, ಅಲ್ಲೇ ಇರ್ತಾರಾ, ಏನ್ ಆಗುತ್ತೆ ಎಂಬುದರ ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡ್ತೀನಿ ವೀಕ್ಷಕರೇ. ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತ ಹೇಳ್ತಾ ಇವ್ರೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.